ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಬಂದು ಅತಿಥಿಗಳೊಂದಿಗೆ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಹೊರಡ್ತಾ ಇದ್ದೇವೆ. ಹೊಸಕೋಟೆ ತಾಲೂಕಿನ ಜನಪ್ರಿಯ ನಾಯಕರು, ಅಭಿವೃದ್ಧಿಯ ಹರಿಕಾರರು, ಹೊಸಕೋಟೆ ತಾಲೂಕನ್ನ ಅಭಿವೃದ್ಧಿಯ ಪಥದೊಡನೆ ಕೊಂಡೊಯ್ಯತಕ್ಕಂತಹ ಎಂಟಿವಿ ನಾಗರಾಜಣ್ಣನವರ ಸುಪುತ್ರ ಎಂಟಿವಿ ರಾಜೇಶಣ್ಣನವರು ಅವರ ಈ ಕುಸ್ತಿಯ ನಂತರ ಪಿಎಂಡಿಸಿ ಮುತ್ತುರಾಜ್ ಕನಕಪುರ ಕೋಟೆಗಡಿ ಅವರಿಗೆ ಬೇಕು ಅವರ ವಿರುದ್ಧ ಶಿವಾಜಿ ತೊಡಗಿರಬೇಕು. ತುಂಬಾ ಪ್ರಮುಖವಾದ ಕುಸ್ತಿ ಅದು. ಮಹಿಳೆಯರು ಯಾವುದೇ ಮಾಡಿ ನೋಡಿ, ಮುಂದೆ ಇಟ್ಕೊಂಡಿದ್ದೀರಲ್ಲ, ಇಲ್ಲಿ ಸ್ವಲ್ಪ ಮೇಲೆ ಬನ್ನಿ, ಸ್ಟೇಜ್ ಮೇಲೆ ಬನ್ನಿ, ಅಥವಾ ಸೈಡ್ ಹೋಗಿ ಸರ್. ದಯವಿಟ್ಟು ಈ ಕಡೆ ಸೇರಿಸಿದ್ರೆ ಸ್ಟೇಜ್ ಮೇಲೆ ಕುತ್ಕೊಳ್ಳಿ, ಇಲ್ಲಾಂದ್ರೆ ಮೇಲೆ ಬನ್ನಿ ದಯಮಾಡಿ. ಜೀವನಲ್ಲೇ ಟ್ರಸ್ಟ್ ವತಿಯಿಂದ ಈ ಕುಸ್ತಿ ಪಟ್ಟವನ್ನು ಆಯೋಜನೆ ಮಾಡಿದರೆ ಬಹಳ ಸಂತೋಷದ ವಿಷಯ. ಏನು ಈ ದಿನ ಗ್ರಾಮೀಣ ಸೊಗಡು, ಗ್ರಾಮೀಣ ದೇಸಿ ಕ್ರೀಡೆಗಳು ಇವತ್ತು ನಶಿಸಿ ಹೋಗ್ತಕ್ಕಂಥ ದಿನ. ಇವತ್ತು ಕ್ರಿಕೆಟ್ ಬಗ್ಗೆ ಆಗಲಿ, ಬ್ಯಾಡ್ಮಿಂಟನ್ ಆಗಲಿ ಬಗ್ಗೆ ಬಹಳಷ್ಟು ಹೆಚ್ಚಿನ ಒತ್ತು ಕೊಡ್ತಾರೆ. ಆದರೆ ಈ ಗ್ರಾಮೀಣ ಕುಸ್ತಿಪಟುಗಳಿಗೆ ಅಷ್ಟು ಯಾರೂ ಒತ್ತು ಕೊಡ್ತಾ ಇರಲಿಲ್ಲ. ಏನು ಈ ಟ್ರಸ್ಟ್ ವತಿಯಿಂದ ಬಂದು ನನ್ನಲ್ಲಿ ವಿನಂತಿ ಮಾಡಿದಾಗ, ನೀವು ನಮಗೆ ಸಹಕಾರವನ್ನು ಕೊಡಬೇಕು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅಂದಾಗ, ನಾನು ಮನಸ್ಪೂರ್ವಕವಾಗಿ ಕೂಡ ನಾನು ಹಿಂದೆ ಇರ್ತೀನಿ ನೀವು ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದ್ದೀನಿ. ಇವತ್ತು ಹೊಸಕೋಟೆಯಲ್ಲೇ ಪ್ರಪ್ರಥಮ ಬಾರಿಗೆ ಹೊಸಕೋಟೆ ಇತಿಹಾಸದಲ್ಲಿ ಕುಸ್ತಿಪಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ನನ್ನ ಆತ್ಮೀಯ ಜೀವನಲ್ಲೇ ಚಾರಿಟೆ ಸದಸ್ಯರಿಗೂ ಹಾಗೂ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಉತ್ಪೂರ್ವಕವಾದ ವಂದನೆಗಳು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಮಿತ್ರರು ಆದಂಥ ಸರ್ ಅವರು, ಇವರು ನಮ್ಮ ಆತ್ಮೀಯ ಸ್ನೇಹಿತರು, 20-25 ವರ್ಷದಿಂದ ನಮ್ಮ ತಂದೆ ಅವರ ಆತ್ಮೀಯ ಸ್ನೇಹಿತರಿಗೂ ಕೂಡ, ಇವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ನಮ್ಮೆಲ್ಲರಿಗೂ ಒಂದು ಉತ್ಸಾಹ ಆದ ದಿನ. ಈ ಮುಂದಿನ ದಿನಗಳಲ್ಲಿ ಇದೇ ಕಾರ್ಯಕ್ರಮವನ್ನು ನಾವು ಹೆಚ್ಚಿನ ರೀತಿಯಲ್ಲಿ ನಡೆಸಲಿಕ್ಕೆ ಅವನು ಒಂದು ಪ್ರೋತ್ಸಾಹವನ್ನು ಕೊಡ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ. ಈ ಈ ಕಾರ್ಯಕ್ರಮ ಇರೋದು ಕೇವಲ ಕ್ರೀಡಾ ಬಗ್ಗೆ, ಅದ್ರ ಬಗ್ಗೆ ಮಾತ್ರ. ರಾಜಕೀಯ ನಿಮ್ಗೆ ಗೊತ್ತಿಲ್ಲದೆ ಏನು ರಾಜಕೀಯ ಮಾಡೋಕ್ಕಾಗಲ್ಲ, ಸಮಯ ಬಂದಾಗ ಅದಕ್ಕೆಲ್ಲ ಉತ್ತರ. ಆಮೇಲೆ ಇನ್ನೊಂದು, ಈ ಈ ಕ್ರೀಡೆಗೆ ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದು ಜೊತೆಗೆ ಒಂದು ಒಂದು ನಡೆಸಲಾದ ಉದ್ದೇಶ ಏನಪ್ಪ ಅಂದರೆ, ಇದು ಕರ್ನಾಟಕದ ಏನು ನಡೆಸಲ್ಲ, ಅವ್ರ ಜೊತೆ ನಾವೆಲ್ಲ ಇಡೀ ಕರ್ನಾಟಕದ ಜನ ಇದ್ದೀವಿ, ಕ್ರೀಡಾಪಟುಗಳು ಇದ್ದೀವಿ ಅಂತ ಒಂದು ಸಂದೇಶ ಹೋಗಲಿ, ಅವರು ಧೈರ್ಯವಾಗಿರಿ ಅಂತ ಹೇಳೋಕ್ಕೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಒಂದು ಯಶಸ್ವಿ ಆಗ್ತಾ ಇದೆ. ಸೊ ನಾವೆಲ್ಲರೂ ಮತ್ತೊಮ್ಮೆ ಅವ್ರ ಜೊತೆ ಇರ್ತೀವಿ ಅಂತ ಈ ಕಾರ್ಯಕ್ರಮ.